ನೂರ ಮೂವತ್ತೈದು ಶಾಸಕರ ಬಲದೊಂದಿಗೆ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿ ಅಧಿಕಾರದಲ್ಲಿ ಆದರೂ ಇದು ಬಿದೋಗುತ್ತೆ ಬಿದೋಗುತ್ತೆ ಇರಲ್ಲ ಇರಲ್ಲ ಅಂತಾರೆ ಅಯ್ಯೋ ದೇವ್ರೆ ನೂರ ಹದಿಮೂರು ಬಹುಮತಕ್ಕೆ ಬೇಕು ನೂರ ಹದಿಮೂರು ದಾಟ್ ಅಡಿಷನಲ್ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಮ್ ಎಲ್ ಎಳವ್ರೆ ಗೌರಿಬಿದನೂರು ಪುಟ್ಸಾಮ್ಗೌಡರು ಕಾಂಗ್ರೆಸ್ ಸಪೋರ್ಟು ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಸಪೋರ್ಟು ಮೇಲ್ಕೋಟೆ ದಶನ್ ಪುಟ್ಟಣೆ ಕಾಂಗ್ರೆಸ್ ಸಪೋರ್ಟು ನೂರಲ್ವತ್ತು ಆಸು ಪಾಸುಗೆ ಬಂದು ನಿಂತವ್ರು ಕಾಂಗ್ರೆಸ್ ಅವರು ದಳದಲ್ಲೂ ಬಿಜೆಪಿಲೂ ಒಂದಕ್ಷಣ ಕಾಂಗ್ರೆಸ್ ಪರವಾದಂಥ ವಾತಾವರಣದಲ್ಲಿ ಒಂದಷ್ಟನ ಅವರು ಆದರೂ ಸರ್ಕಾರ ಬೀಳುತ್ತೆ ಈ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಕೇಳ್ತಾರೆ ಕುಮಾರಸ್ವಾಮಿ ಹೇಳ್ತಿದ್ರು ಯತ್ನಾಳ್ ಹೇಳ್ತಿದ್ರು ಹಾಂ ಜೊತೆಗೆ ಜನ ನಾಯಕರುಗಳು ಮಾತಾಡ್ತೀರಿ ಈ ಸರ್ಕಾರ ಇರಲ್ಲ ಇರಲ್ಲ ಬಿದೋಗುತ್ತೆ ಬಿದೋಗ ವಿಜಯೇಂದ್ರ ಕೂಡ ಹೇಳ್ತಾರೆ ಈ ಸರ್ಕಾರ ಇದ್ರೆ ತಾನೇ ಅಂತ ವಾಸ್ತವವಾಗಿ ಏನು ಅಂತಂದರೆ ಎರಡು ಗ್ಯಾಂಗ್ ಅಂದ್ಕೊಳ್ಳೋಣ ಅಷ್ಟೇ ಈ ಗ್ಯಾಂಗ್ ಹೊಡಿಬೇಕು ಇನ್ನೊಂದು ಗ್ಯಾಂಗ್ ಲೀಡ್ರ್ ಬೇಕು ಆಪ್ರೇಷನ್ ಮಾಡೋ ಲೀಡ್ರ್ ಯಾರು ಬಂಡವಾಳ ಹಾಕೋ ಯಾರು ಹಾಗೆ ಪ್ರಶ್ನೆ ಉದ್ಭವ ಆದಾಗ ಬಿ ಜೆ ಪಿಯಿಂದ ನಾನು ಈ ಸರ್ಕಾರ ಬಿದ್ರೆ ಸಿ ಎಮ್ ಹಾಕ್ತೀನಿ ಅಂತ ಬಂಡವಾಳ ಹಾಕೋ ಲೀಡ್ರ್ಗಳಿಲ್ಲ ಸುಮ್ಮನೆ ಬಿದೋಗುತ್ತೆ ಬಿದೋಗುತ್ತೆ ಕರೆಕ್ಟಾಗಿ ಹೇಳ್ತಾರೆ ಕಾಂಗ್ರೆಸ್ ಅವರು ತೋಳ ಮತ್ತು ಓರಿ ಮತ್ತು ತೋಳದ ಕತೆ ಅಂತ ಬೀಳುತ್ತೆ ಬೀಳುತ್ತೆ ಅಂತ ಓರಿ ಹಿಂದೆ ತೋಳ ಹೋಗ್ತದಂತೆ ಹಂಗೆ ಆದರೆ ಮುನ್ರತ್ನ ಮೊನ್ನೆ ಮಾತನಾಡ್ತಾ ಜ ಬಾಬು ಜಗಜೀವನ್ ರಾಮ್ ಅವರ ಒಂದು ಕಾರ್ಯಕ್ರಮ ಅವ್ರ ಕ್ಷೇತ್ರದಲ್ಲಿ ಆಯಿತು ಸಿಎಂ ಮಹದೇವಪ್ಪ ಸೇರಿದಾಗೆಲ್ಲ ಆಯಿತು ಆ ಟೈಮ್ ನಾವೀ ಸರ್ಕಾರ ಬೀಳ್ಸಲ್ಲ ನಾವೀ ಸರ್ಕಾರ ಬೆಳೆಸಕ್ ಹೋಗಲ್ಲ ಅದಾಗಿದ್ದು ಅದೇ ಬಿದ್ರೆ ನಮ್ಗೆ ಗೊತ್ತಿಲ್ಲ ಹೌದು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬೀಳಲ್ಲ ಅನ್ನೋದು ಬಿಜೆಪಿಯವರು ಹೇಳಕ್ಕೆ ಶುರುವಾಗಿದ್ದಾರೆ ಈಗ ಕಾರಣ ಎಷ್ಟೇ ಬಿಜೆಪಿಯ ಟೀಮ್ ಕ್ಯಾಪ್ಟನ್ ಬಗ್ಗೆ ಬಿಜೆಪಿಯ ಲೀಡರ್ಶಿಪ್ ಕೆಪಾಸಿಟಿ ಬಗ್ಗೆ ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ ಲೀಡ್ರ್ ಇದ್ರ ತಾನೆ ಒಡೆಯೋದು ಆಟನ ಬಿ ಜೆ ಪಿ ಆಪ್ರೇಷನ್ ಕಮಲ ಮಾಡಿ ಬೀಳ್ಸಿ ಸ ನೂರ ಮೂವತ್ತೈದು ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಸೇರಿಕಂಡ್ರಿ ಇಬ್ಬರು ಅರವತ್ತಾರು ಬಿ ಜೆ ಪಿ ಒಂದು ಕಡಿಮೆ ಆಗಿ ಅರವತ್ತೈದು ಹತ್ತೊಂಬತ್ತು ಜೆ ಡಿ ಎಸ್ ಕುಮಾರಸ್ವಾಮಿ ರಾಜೀನಾಮೆಯಿಂದ ಅದು ಹದಿನೆಂಟಕ್ಕೆ ಬಂದೈತೆ ಅವರೆ ಜನಾರ್ದನ್ ರೆಡ್ಡಿ ಸೇರಿ ಎಂಬತ್ನಾಲ್ಕು ಜನ ಬೈ ಎಲೆಕ್ಷನ್ ಮೂರಲ್ಲಿ ಒಂದು ಗೆದ್ರೆ ಎಂಬತ್ತೈದು ಇವರಿರೋದೆಷ್ಟು ಒನ್ ತರ್ಟಿ ಫೈ ಅಲುಗು ಅಲುಗು ವ್ಯತ್ಯಾಸ ಎಷ್ಟು ಮೂವತ್ತೈದು ನಲವತ್ತೈದು ಐವತ್ತು ಜನ ರಾಜೀನಾಮೆ ಕೊಡಬೇಕಾಗತ್ತೆ ಐವತ್ತೊಂದು ಜನ ಉಡುಗಾಟನ ಐವತ್ತೊಂದು ಜನ ರಾಜೀನಾಮೆ ಕೊಡೋಕೆ ತಲಕೆಟ್ಟಾಯ್ತ ಸೊ ಆಗಲ್ಲ ಪಿಯ ಪ್ರಬಲ ನಾಯಕರೇ ಹೇಳ್ತಾವ್ರು ಇಲ್ಲ ಗುರು ಈ ಸರ್ಕಾರ ಐದು ವರ್ಷ ಇರ್ತದೆ ನಾವು ಮುಟ್ಟಲ್ಲ ಅದೇ ಬಿದವರು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೌದು ಬಿಜೆಪಿಯವ್ರು ಆಪರೇಷನ್ ಮಾಡಿ ಸರ್ಕಾರ ಬೆಳೆಸ್ತೀವಿ ಅನ್ನೋದೆಲ್ಲ ಸುಳ್ಳು ಅದಾಗಲ್ಲ ಹೈಕಮಾಂಡ್ಗೂ ಇದು ಬಿಲ್ಕುಲ್ ಇಷ್ಟ ಇಲ್ಲ ಆದರೆ ಸಿದ್ದರಾಮಯ್ಯ ಅವ್ರನ್ನ ಸಿ ಎಂ ಸ್ಥಾನದಿಂದ ಇಳಿಸ್ತೀವಿ ಅಂದರೆ ಸರ್ಕಾರ ಬಿದೋಗುತ್ತೆ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಯಾಕೆಂದರೆ ಸಿದ್ದರಾಮಯ್ಯ ಬದಲಿಗೆ ಚೇರಲ್ ಕೂರೋದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಒಂದಷ್ಟು ಜನ ಸತೀಶ್ ಅವರು ಎಂ ಬಿ ಪಾಟೀಲ್ ಹಿಂಗೆಲ್ಲ ಸೇರಿದಂಗೆ ಇನ್ನೊಂದು ವಿಂಗ್ ಯಾರು ಡಿ ಕೆ ಶಿವಕುಮಾರ್ನ ವಿರೋಧ ಮಾಡ್ತಾರಲ್ಲ ಅವರೆಲ್ಲರೂ ಸೇರಿ ಸರ್ಕಾರವನ್ನು ಅವರೇ ಬೆಳೆಸ್ಬೋದೇ ಹೊರತು ಬಿ ಜೆ ಪಿಯವರು ಜೆ ಡಿ ಎಸ್ ಅವ್ರ ಪಾತ್ರ ಇಲ್ಲ ಅದು ಮಾಡಲ್ಲ ಅನ್ನೋದು ಬಿ ಜೆ ಪಿ ವಲಯದಲ್ಲಿ ಚರ್ಚೆ ಆಗ್ತದೆ ಯಾಕೆಂದರೆ ಬಿ ಜೆ ಪಿನೇ ಮನೆ ಒಂದು ಮೂರು ಭಾಗಲಾಗಿದೆ ಇರೋ ಅರವತ್ತೈದು ಎಮ್ ಎಲ್ ಎನೇ ಡಿವೈಡೆಡ್ ಬೈತ್ರಿ ಅವರೇ ಇಪ್ಪತ್ತು ಜನ ಗುಂಪು ಕಟ್ಕೊಂಡು ಅವ್ರದೇ ಆಟ ಆಡ್ಕೊಂಡು ನಿಂತವ್ರೆ ವಿಜೇಂದ್ರ ಟೀಮ್ ಒಂದಂತೆ ಸಂತೋಷ್ ಜಿ ಟೀಮ್ ಅಂತೆ ಇನ್ನೊಂದು ಇನ್ನೊಂದು ಟೀಮ್ ಅಂತೆ ಹಿಂಗೆ ಸೇರಿ ಹಾಗಾಗಿ ಕಾಂಗ್ರೆಸ್ಸಿಗರು ಗೊತ್ತು ಈ ಸರ್ಕಾರವನ್ನು ಬಿ ಜೆ ಪಿಯವರು ಬೆಳೆಸಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಬೆಳೆಸಲ್ಲ ಬೆಳ್ ಬಿದ್ರೆ ನಮ್ಮಿಂದನೇ ಬೆಳಬೇಕು ಅಂತ ಆದರೆ ಒಂದು ಫಾರ್ಮುಲಾ ನಾನು ಮಾತಾಡ್ತಿದ್ದೆ ಐದು ವರ್ಷಗಳ ಕಾಲ ಈಗಾಗಲೇ ಒಂದು ವರ್ಷ ಕಳೆದೋಗ್ಬಿಡ್ತು ಒಂದು ವರ್ಷದ ಮೇಲೆ ಒಂದು ವರ್ಷದ ಹತ್ರ ಬಂತು ಸಿದ್ದರಾಮಯ್ಯವ್ರು ಐದು ವರ್ಷ ಸಿಎಂ ಆಗಿರ್ತಾರೆ ವ್ಯತ್ಯಾಸ ಆಗಲ್ಲ ಅಂತ ಇನ್ನೊಂದ್ ಕಡೆ ನೋಡೋ ಡಿ ಕೆ ಶಿವಕುಮಾರ್ ಕಡೆ ಎರಡು ವರ್ಷ ಆದ್ಮೇಲೆ ನಮ್ಗೆ ಅಧಿಕಾರ ಸಿಗುತ್ತೆ ಅಂತ ಅವರು ಬರ್ಜರಿ ಪ್ಲಾನ್ ಮಾಡ್ತವ್ರೆ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸರ್ಕಾರ ಇರಲ್ಲ ಅಂತ ಸಿದ್ದರಾಮಯ್ಯ ಟಿಮ್ ಹೇಳ್ತಾರೆ ವಿನಾಯಕ್ ಸರ್ ಅವರಿಗೆ ಒಂದು ಸರ್ಕಾರ ಬೀಳಿಸೋದು ಒಂದಿಷ್ಟು ಶಾಸಕರನ್ನ ಆಪರೇಷನ್ ಕಾಮಲ ಮಾಡೋದು ಹೊಸದಲ್ಲ ಬಟ್ ಆದ್ರೆ ಈ ಬಾರಿ ಕರ್ನಾಟಕದಲ್ಲಿ ಅವರು ಅಂತ ಏನು ಗೊತ್ತಾ ಹುಡುಗಿ ಓಡ್ ಬರಕ್ ರೆಡಿ ಅವಳೆ ಓಡಿಸ್ಕೊಂಡು ಹೋಗೋ ಕರೆಕ್ಟ್ ಅದೇ ಸಮಸ್ಯೆ ಯಾರ್ ಗಂಡು ಬಿ ಜೆ ಯಾರು ಹೌದು ಬೇಕಲ್ಲ ಇವನು ಸಿ ಎಂ ಆಗಬೇಕು ಒಬ್ಬೊಬ್ಬ ಶಾಸಕರಿಗೆ ಎಷ್ಟೊಂದು ಐವತ್ತು ಕೋಟಿ ಕೊಡಬೇಕು ಕೊಡಬೇಕು ಐವತ್ತು ಕೋಟಿ ಅಂತಂದರೆ ಕೊಡಬೇಕು ಆ ಮಿನಿಸ್ಟ್ರಿ ಎಲ್ಲ ಕೊಡಬೇಕು ಈಗ ಫಸ್ಟ್ ಒಂದು ಇಪ್ಪತ್ತು ಕೋಟಿ ಕೊಟ್ಟರು ಬರ್ಬೋದೇನ ಕೆಲವರು ಒಂದು ಇಪ್ಪತ್ತೈದು ಕೋಟಿ ಇಟ್ಕೊಳ್ಳೋಣ ಇಪ್ಪತ್ತೈದು ಕೋಟಿ ಇಂಟು ಐವತ್ತು ಜನಕ್ಕೆ ಎಷ್ಟಾಯ್ತದೆ ಅಲ್ಲ ಸರ್ ಹಾ ನೀವು ಹೇಳಿದ್ದು ಇದರಲ್ಲಿ ತೇರಿಯಲ್ಲಿ ಐವತ್ತು ಜನ ಅದಕ್ಕೆ ರೆಡಿ ಇರಬೇಕಲ್ಲ ಅದಕ್ಕೆ ರೆಡಿ ಇರಬೇಕಲ್ಲ ಅದೇ ಹೇಳ್ತಾ ಇರೋದಂದ್ರೆ ಈ ಬೆಳವಕ್ಕೆ ಈಗ ಸರ್ಕಾರ ಬೀಳುತ್ತೆ ಬೀಳುತ್ತೆ ಅಂದ್ರೆ ಈಗ ಯಾರೋ ಓಡ್ ಬರಕ್ ಬಿಟ್ಬಿಟ್ಟು ರೆಡಿ ಅವರಪ್ಪ ಎಕ್ಸ್ ವೈ ಝೆಡ್ ಹೌದು ಕಾಂಗ್ರೆಸ್ ಸವಾಸ ಬಿಟ್ಟು ಓಡ್ ಬರಕ್ ರೆಡಿ ಅವ್ರ ಕರ್ಕಂಡ್ ಹೋಗೋದ್ ಯಾರ ಅವ್ರನ್ನ ಲೀಡ್ ಮಾಡಬೇಕಾ ಅಶೋಕ್ ನಮ್ ಕಂಡು ಬರ್ಬೇಕಾ ಕಂತೋಜಿ ಸಂತೋಷಿ ಕಂಡು ಬರ್ಬೇಕಾ ಅದೇ ಅರ್ಥ ಇದೆ ಹೆಂಗೆ ಅಂತ ಹೆಂಗೋ ಅಲ್ಲಿ ಇವರು ಇನ್ನೊಂದು ಪಾಠ ಕಲಿತಾರೆ ಅನುಷ್ಠಾನ ಸಿಗ್ಲಿಲ್ಲ ಅಂತಂದ್ರು ಮೊಸರನ್ನ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಬಂದ್ರೆ ಬೀದಿಗೆ ಬರ್ಬೇಕಾಗತ್ತೆ ಬೀದಿಗೂ ಬಂದಾರೆ ಸರ್ ಈಗ ಲಾಸ್ಟ್ ಬಿಜೆಪಿ ಗೋರ್ಮೆಂಟ್ ಫಾರ್ಮ್ ಆಯ್ತಲ್ಲ ಒಂದಿಷ್ಟು ಜನ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದು ಫಾರ್ಮ್ ಮಾಡಿದೆ ಗೋರ್ಮೆಂಟ್ ಬಟ್ ಅದರಲ್ಲಿ ಬೈ ಎಲೆಕ್ಷನ್ ಸೋತರು ಮತ್ತೆ ಮನೆ ಸೋತರು ಬಟ್ ಅದೇ ಕಾಂಗ್ರೆಸ್ ಅಲ್ಲಿ ಇದ್ರೆ ಅವ್ರು ಮತ್ತೆ ಗೆಲ್ತಿದ್ರು ಮತ್ತೆ ಎಮ್ ಎಲ್ ಎ ವಿಧಾನಸಭೆಗೆ ಬರ್ತಿದ್ರು ಬಟ್ ಅದೇನಾರ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಂದ್ರೆ ಮತ್ತೆ ಬೀದಿಗೆ ಯಾವತ್ತಿದ್ರು ಅಂತ ಅಂದ್ರೆ ಈ ತರ ಹಡ್ದಾರಿಲ್ ಯಾರ್ಯಾರು ಮಾಡ್ತಾರಲ್ಲ ಬಹುತೇಕ ಅವ್ರಿಗೆ ನರಕಾನೆ ಅಂತ ಹಾಲು ಕುಡ್ದ ಮಕ್ಕಳೇ ಬದುಕುದಿಲ್ಲ ಇನ್ನು ವಿಷಾ ಕುಡ್ದವು ಉಳಿತಾವ ಅನ್ನೋ ಮಾತಾತಲ್ಲ ಹಾಲು ಕುಡ್ದವ್ ಮಕ್ಕಳೇ ಬದುಕಲ್ಲ ಇನ್ನು ಎಣ್ಣೆ ಹೊಡೆದ ಉಳಿತಾವ ಅಂತ ಇವರಿಗೆ ಸರ್ ಇನ್ನೊಂದು ಲೋಕಸಭೆ ಎಲೆಕ್ಷನ್ ಕಿಂತ ಬಿಫೋರು ಕುಮಾರಸ್ವಾಮಿ ಅಲ್ಲಿ ಇದ್ದಾಗ ಎಮ್ ಎಲ್ ಎ ನಾವು ಸರ್ಕಾರ ಬೀಳಿಸ್ತೀವಿ ಸರ್ಕಾರ ಪತನ ಆಗತ್ತೆ ಒಂದ್ ತಿಂಗಳಲ್ಲಿ ಕುಮಾರಸ್ವಾಮಿ ಹೇಳ್ತಿದ್ರು ಈ ಸರ್ಕಾರ ಜಾಸ್ತಿ ಜನ ಇರಲ್ಲ ಹೌದಪ್ಪ ಅಲ್ಲಿ ಯಾರೋ ಅವ್ರ ಸರ್ಕಾರ ನಡೆಸ್ತವ್ರೆ ಸಾ ಏನೋ ಕಾಂಗ್ರೆಸ್ ಅವರು ಇವ್ರ ಜೊತೆ ಓಡ್ ಬರಬೇಕು ಅಂದರೆ ಕುಮಾರಸ್ವಾಮಿ ಜೊತೆ ಓಡ್ಬರ್ಬೇಕಾ ಶಾಸಕರು ವಿಜೇಂದ್ರ ಜೊತೆ ಓಡ್ಬರ್ಬೇಕಾ ಎತ್ತಾಳ್ ಜೊತೆ ಓಡ್ಬರ್ಬೇಕಾ ಅಶೋಕ್ ಜೊತೆ ಓಡ್ಬರ್ಬೇಕಾ ನಾಯಕರೇ ಇಲ್ಲ ಸರ್ ಸದ್ಯಕ್ಕೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸೇಫ್ ಯಾವ ಕಾರಣಕ್ಕೆ ಅಂದ್ರೆ ಸೇಫ್ ಅಂದರೆ ಇಲ್ಲಿ ಓಡಿಸ್ಕೊಂಡೋಗಕ್ಕೆ ಯಾರು ರೆಡಿ ಇಲ್ಲ ಅದು ಒಂದು ಸರ್ ಎರಡನೇ ಪಾಯಿಂಟು ಈ ಮಹಾರಾಷ್ಟ್ರದಲ್ಲಿ ಕಿಚಡಿ ಡಿ ಸರ್ಕಾರ ಆಗಿದೆಯಲ್ಲ ಬಿಜೆಪಿ ಶಿಂದೆ ಪವರ್ ಅಜಿತ್ ಪವರ್ ಸೇರ್ಕೊಂಡು ಮಾಡಿದ್ದಾರೆ ಈಗ ಒಂದಿಷ್ಟು ಸರ್ವೆ ಬರ್ತಾರೆ ಅವೆಲ್ಲ ಉಲ್ಟಾ ಆಗ್ತಾರೆ ಬಿಜೆಪಿಗೆ ಅಂದ್ರೆ ಎನ್ ಡಿ ಎಲ್ಲ ಅಂತ ಇದು ಮತ್ತೆ ಮುಂದೆಲ್ಲರ ಆದ್ರೆ ಅನ್ನುವಂತ ಭಯ ಕೂಡ ಇರಗಿದೆ ಅದೇ ಕಾರಣಕ್ಕೆ ಏನ್ ವಿಷಯ ಗೊತ್ತಾ ಯಾರಿಗೂ ಕೂಡ ಸಿದ್ಧಾಂತಗಳಿಲ್ಲ ಓನ್ಲಿ ಅಧಿಕಾರದ ಸಿದ್ಧಾಂತ ಯಾವನ್ ಪವರ್ ಕೊಡ್ತಾರ ಅವ್ರ ಜೊತೆ ಹೋಗ್ಬೇಕು ಅಂತ ಹಂಗ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಬಹಳ ಪ್ರೆಜರ್ ಹಾಕಿದ್ರು ಓಡೋಗಾಯ್ತವ್ರು ಯಾವತ್ತು ಅಮಿತ್ ಶಾ ಜೊತೆ ನರೇಂದ್ರ ಮೋದಿ ಕರೆದ್ರು ಅಂತ ಬಟ್ ಏನೋ ಅಲ್ಪ ಸ್ವಲ್ಪ ಒಳ್ಳೇದಾಗ ಕೆಟ್ಟದೋ ಕಾಂಗ್ರೆಸ್ ಜೊತೆ ಉಳ್ಕೊಂಡವ್ ಡಿ ಕೆ ಶಿವಕುಮಾರ್ ಬಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸರ್ಕಾರ ಬೀಳುತ್ತೆ ಅಂತ ಒಂದಷ್ಟು ಚರ್ಚೆ ಮಾಡ್ತಾರೆ ಡೋಂಟ್ ನೋ ಬಟ್ ವಿಷಯ ನಿಮ್ಗೆ ಇಷ್ಟೇ ವೀಕ್ಷಕರೇ ಬಿ ಜೆ ಪಿ ನಾಯಕರು ಅವರೇ ಕಿತಾಡ್ಕೊಂಡು ಕಚಾಡ್ಕೊಂಡು ನಿಂತವ್ರೆ ಅವ್ರ ಒಬ್ಬು ಕಾಂಗ್ರೆಸ್ ಶಾಸಕರು ಬಂದಪ್ಪ ಸರ್ಕಾರ ಮಾಡೋಣ ಅಂತ ಕರೆಯೋ ಗಂಡು ಯಾರೂ ಇಲ್ಲ ಅಂದರೆ ಪ್ರತಿನಿತ್ಯ ಸರ್ಕಾರ ಇರಲ್ಲ ಬಿದೋಗುತ್ತೆ ಬಿದೋಗುತ್ತೆ ಅಂತ ಚರ್ಚೆ ಆಗ್ತಿರತ್ತಲ್ಲ ಹಾಗಾಗಿ ಈ ವಿಷಯವನ್ನು ನಾವು ಇವತ್ತು ಡಿಬೇಟ್ ತೊಗೊಂಡ್ವಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರುತ್ತೆ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಪೂರೈಸುತ್ತೆ ಐದು ವರ್ಷನ ಯಾಕೆಂದರೆ ಬಿ ಜೆ ಪಿಲಿ ಕಾಂಗ್ರೆಸ್ ಶಾಸಕರನ್ನ ಐಜಾಕ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗಿ ಸರ್ಕಾರ ಮಾಡೋ ಕೆಪಾಸಿಟಿ ಇರೋ ಗಂಡಿ ಯಾರೂ ಇಲ್ಲ ಆ ಕಾರಣಕ್ಕೆ ಬಿ ಜೆ ಪಿಯವ್ರು ಸರ್ಕಾರ ಬೆಳೆಸ್ರ ಬೆಳೆಸ್ರೆ ಅದೇ ಬೆಳಬೋದೇನೋ ಕಾಂಗ್ರೆಸ್ ಅನ್ನೋ ಚರ್ಚೆ ಇದೆಯಲ್ಲ ಬಿಕಾಸ್ ಆಫ್ ಸಿದ್ದರಾಮಯ್ಯ ಐದು ವರ್ಷ ಪೂರೈಸಿದ್ರೆ ಮಾತ್ರ ಐದು ವರ್ಷ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿವೆ ಅಂದರೆ ಸರ್ಕಾರ ಏನಾರು ವ್ಯತ್ಯಾಸ ಆಗ್ಬೋದು ಅನ್ನೋ ಚರ್ಚೆ ಇದೆ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯವ್ರು ಐದು ವರ್ಷ ಪೂರೈಸ್ತಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿ ಸ್ಥಾನವನ್ನು ಸ್ಥಾನ ಬಿಟ್ಕೊಡೋಕೋದ್ರೆ ಇಲ್ಲ ವ್ಯತ್ಯಾಸ ಆಗುತ್ತಾ ಆ್ಯಂಡ್ ಬಿ ಜೆ ಪಿ ಲೀಡ್ರ್ ಯಾರು ವಿಜಯೇಂದ್ರ ಅವ್ರನ್ನೊಪ್ಪಕ್ಕೆ ಒಂದು ಗುಂಪು ರೆಡಿ ಇಲ್ಲ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಜೆ ಬಿಜೆಪಿ ಏನಾರ ಮತ್ತೆ ಪುನರ್ ಪುನರ್ಜೀವನಗೊಳ್ಳಬೇಕು ಪುನಶ್ಚೇತನಗೊಳ್ಬೇಕು ಸ್ಟ್ರಾಂಗ್ ಆಗಬೇಕು ಅಂದ್ರೆ ಬಿಜೆಪಿ ಸಾರಥ್ಯವನ್ನು ಯಾರು ವಹಿಸಬೇಕು ಯಾರು ನೆಕ್ಸ್ಟ್ ಪಿಯಿಂದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇರೋ ಲೀಡ್ರ್ ಯಾರು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ